ಹಾಯ್ ಫ್ರೆಂಡ್ಸ್ ಫರ್ಜಾಸ್ ಡ್ರೀಮ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಯೂಟ್ಯೂಬಲ್ಲಿ ಇದುವರೆಗೂ ಯಾರು ಮಾಡಿರದ ಮ್ಯಾಂಗ್ಲೋರಿಯನ್ ಬ್ಯಾರಿ ಸ್ಟೈಲಲ್ಲಿ ಪುಡಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ವಿಡಿಯೋ ನೋಡೋದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇಲ್ಲಿ ನಾನು ನಾಲ್ಕು ಮಾವಿನಕಾಯಿ ತಗೊಂಡಿದ್ದೇನೆ ಪುಡಿ ಉಪ್ಪಿನಕಾಯಿಗೆ ಮಾವಿನಕಾಯಿ ಹುಲಿರಬಾರ್ದು ಹುಲಿ ಇದ್ರೆ ಅಷ್ಟು ಒಳ್ಳೆಯದಾಗೋಲ್ಲ ಇದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಮೊದಲು ಮಾವಿನಕಾಯಿಯನ್ನು ಎರಡು ಭಾಗ ಮಾಡಿ ಈ ರೀತಿ ಸಪೂರವಾಗಿ ಕಟ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಉಪ್ಪಿನಕಾಯಿಗೆ ಮಾವಿನಕಾಯಿ ತುಂಬ ದೊಡ್ಡ ಪೀಸ್ ಇರಬಾರ್ದು ನೀವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀರಾ ತಿನ್ನಲಿಕ್ಕೆ ಅಷ್ಟೇ ಟೇಸ್ಟ್ ಇರುತ್ತೆ ಓಕೆ ಇವಾಗ ಮಾವಿನಕಾಯಿ ಕಟ್ ಮಾಡಿ ಆಯಿತು ಇಲ್ಲಿ ನೋಡಿ ಈ ರೀತಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇನ್ನು ಇದನ್ನು ಒಂದು ಸ್ಟೀಲ್ ಪಾತ್ರೆಗೆ ಹಾಕಿ ಮೂರುವರೆ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇವಾಗ ಇದು ಮಿಕ್ಸ್ ಆಯಿತು ಮುಚ್ಚಳ ಹಾಕಿ ಕಾಟನ್ ಬಟ್ಟೆಯಲ್ಲಿ ಟೈಟಾಗಿ ಕವರ್ ಮಾಡಿ ಇನ್ನು ಇದನ್ನು ಎಂಟು ಗಂಟೆ ಇಲ್ಲಾಂದರೆ ಓವರ್ ನೈಟ್ ರೆಸ್ಟಲ್ಲಿಡಿ ಓವರ್ನೈಟ್ ಆದಮೇಲೆ ಓಪನ್ ಮಾಡಿ ಇಲ್ಲಿ ನೋಡಿ ಇದರಲ್ಲಿದ್ದ ನೀರನ್ನು ಸ್ಟ್ರೈನ್ ಮಾಡಿ ಇನ್ನು ಇದಕ್ಕೆ ಪೌಡರ್ ರೆಡಿ ಮಾಡೋದು ಹೇಗೆ ಅಂತ ನೋಡಿ ಪ್ಯಾನ್ ಬಿಸಿ ಮಾಡಿ ಮೂವತ್ತರಿಂದ ಮೂವತ್ತೈದು ರೆಡ್ ಚಿಲ್ಲಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಎರಡು ನಿಮಿಷ ರೋಸ್ಟ್ ಮಾಡಿ ಇವಾಗ ಇದು ರೋಸ್ಟ್ ಆಯಿತು ಇನ್ನು ಇದನ್ನು ಪ್ಲೇಟಿಗೆ ಹಾಕಿ ಸೇಮ್ ಪ್ಯಾನಿಗೆ ಟೂ ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಮೆಂತೆ ಕಾಲು ಟೀ ಸ್ಪೂನ್ ಕಾಲು ಒನ್ ಟೀ ಸ್ಪೂನ್ ಕರಿಬೇವು ಹಾಕಿ ಎರಡು ನಿಮಿಷ ರೋಸ್ಟ್ ಮಾಡಿ ಓಕೆ ಇವಾಗ ಇದು ರೋಸ್ಟ್ ಆಯಿತು ಇನ್ನು ಇದನ್ನು ಪ್ಲೇಟಿಗೆ ಹಾಕಿ ಪೂರ್ತಿಯಾಗಿ ತಣ್ಣಗಾಗಲು ಇಡಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪೌಡರ್ ಮಾಡಿ ಇವಾಗ ಪೌಡರ್ ರೆಡಿ ಆಯಿತು ಇಲ್ಲಿ ನೋಡಿ ಈ ರೀತಿ ಬರಬೇಕು ಮಾವಿನಕಾಯಿಯನ್ನು ಬೌಲ್ಗೆ ಹಾಕಿ ಪೌಡರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದು ಮಿಕ್ಸ್ ಆಯಿತು ಇನ್ನು ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ ಒಲೆಯ ಮೇಲೆ ಬಾಣಲೆ ಇಟ್ಟು ಹಾಫ್ ಕಪ್ ಕೊಕೊನಟ್ ಆಯಿಲ್ ಹಾಕಿ ಬಿಸಿ ಮಾಡಿ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಚಿಕ್ಕ ಕಪ್ಪಿನಲ್ಲಿ ಒಂದು ಕಪ್ ಜಜ್ಜಿದ ಬೆಲ್ಲುಳ್ಳಿ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಇವಾಗ ಇದಕ್ಕೆ ಕಾಲು ಕಪ್ ಕರಿಬೇವು ಹಾಕಿ ಲೋ ಫ್ಲೇಮಲ್ಲಿ ಎರಡು ನಿಮಿಷ ಫ್ರೈ ಮಾಡಿ ಕರಿಬೇವು ಮತ್ತು ಬೆಲ್ಲುಳ್ಳಿ ಕ್ರಿಸ್ಪಿ ಆದಮೇಲೆ ಕೊನೆಯಲ್ಲಿ ಹಾಫ್ ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಇವಾಗ ಒಗ್ಗರಣೆ ರೆಡಿಯಾಯಿತು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇನ್ನು ಇದು ಪೂರ್ತಿಯಾಗಿ ತಣ್ಣಗಾಗಲು ಇಡಿ ಒಗ್ಗರಣೆ ತಣ್ಣಗಾದ ಮೇಲೆ ಉಪ್ಪಿನಕಾಯಿಗೆ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಸ್ವಲ್ಪ ಬಿಸಿರಬಾರ್ದು ಬಿಸಿ ಉಪ್ಪಿನಕಾಯಿ ಬೇಗನೆ ಹಾಲಾಗುತ್ತೆ ಇವಾಗ ಇದು ಮಿಕ್ಸ್ ಆಯಿತು ಇಲ್ಲಿ ನೋಡಿ ಉಪ್ಪಿನಕಾಯಿ ರೆಡಿ ಆಯಿತು ಇನ್ನು ಇದನ್ನು ಯಾವುದಾದ್ರೂ ಡಬ್ಬದಲ್ಲಿ ಹಾಕಿ ಟೈಟಾಗಿ ಕವರ್ ಮಾಡಿ ಹದಿನೈದರಿಂದ ಇಪ್ಪತ್ತು ದಿವಸ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಬ್ಯಾರಿ ಸ್ಟೈಲಲ್ಲಿ ಪುಡಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಒಮ್ಮೆ ನೀವು ಕೂಡ ಈ ಹೊಸ ಟೇಸ್ಟನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ನಿಮಗೆ ಇದು ತುಂಬಾ ಇಷ್ಟ ಆಗ್ಬೋದು ನಾನು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಾನು ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗಲು ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ